ಚನ್ನಗಿರಿಯಿಂದ ಮಾತಾಡ್ತಿರೋದು. ನಿನ್ನೆ ದಿನ ತಮ್ಮ ಜನ್ಮದಿನ ಇತ್ತು, ನಿಮ್ಮ ಜನ್ಮದಿನಕ್ಕೆ ಶುಭಾಶಯಗಳನ್ನು ಕೋರ್ತೇನೆ ಒಂದನೇದಾಗಿ. ಇನ್ನೊಂದೇನು ಅಂತೇಳಿದರೆ, ನೀವು ಪಂಚಮಸಾಲಿದೊಂದು ಸಮಾವೇಶ ಮಾಡ್ತೀರ ಹರಿಹರದಲ್ಲಿ, ಆವಾಗ ಪಂಚಮಸಾಲಿಯ ಶ್ರೀಗಳು ಯಡಿಯೂರಪ್ಪನವರಿಗೆ ಬೆದರಿಕೆ ಹಾಕ್ತಾರೆ, ನೀವೇನಾದರೂ ಮೀಸಲಾತಿ ಕೊಡದೇ ಇದ್ರೆ ನಾವು ಸರ್ಕಾರನ ಬೀಳಿಸ್ತೀವಿ ಅಂತೇಳಿ. ಒಂದನೇದು ಹೆದರಿಕೆ ರಾಜಕಾರಣ ಹೆದರಿಕೆ ಒಂದು ನೀವು ಒತ್ತಡವನ್ನು ಹೇರ್ತಾ ಇದ್ದೀರಿ ಒಂದು. ಇನ್ನೊಂದು, ನಿಮ್ಮ ಶಿಷ್ಯರಾದಂಥ ಮುರುಗೇಶ್ ನಿರಾಣಿ ಅವರು, ನಾನು ಯಾವತ್ತೂ ನಾನು ಗುರುಗಳ ಶಿಷ್ಯ ಅಂತ ಹೇಳಿ ಓಡಾಡ್ಕೊಂಡಿದ್ದವರು, ಆದರೆ ಈ ಇತ್ತೀಚಿನ ದಿನದಲ್ಲಿ ಅಧಿವೇಶನ ಸ್ಟಾರ್ಟ್ ಆದಾಗಿಂದ ಮುರುಗೇಶ್ ನಿರಾಣಿ ಅವರಿಗೂ ನಿಮಗೂ ಸ್ವಲ್ಪ ವೈಮನಸ್ಸು ಬೆಳೆದಿದೆ. ಇದಕ್ಕೆ ಏನಾದರೂ ನಮಗೆ ಮೀಸಲಾತಿ ಕೊಡದೇ ಇದ್ದರೆ ನೀವು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ರಿ ಅಂತ ಏನಾದರೂ ನೀವು ಒತ್ತಡ ಏರ್ತಿರ್ಬೋದಾ? ಎರಡನೇದು. ಮೂರನೇದಾಗಿ, ಕಾವಿ ಅಂತ ಹೇಳಿದರೆ ಇಡೀ ಮನುಕುಲಕ್ಕೆ ಒಳಿತನ್ನು ಮಾಡಬೇಕು ಅಂತಂದಿರ್ತಕ್ಕಂಥದ್ದು. ಇಡೀ ಕಾವಿ ಹಾಕ್ಕೊಂಡಿರೋರು ಗವಿಮಠದ ಶ್ರೀಗಳಿದ್ದಾರೆ, ತುಮಕೂರಿನ ಸಿದ್ಧಗಂಗಾ ಶ್ರೀಗಳಿದ್ದಾರೆ, ಸಿರಿಗೆರೆಯ ಶಿವಕುಮಾರ ಸ್ವಾಮಿಗಳಿದ್ದಾರೆ. ಇವ್ರನ್ನೆಲ್ಲರನ್ನೂ ನೀವು ಯಾಕೆ ಆದರ್ಶವಾಗಿ ತಗೊತಾ ಇಲ್ಲ? ಇಡೀ ಸೂರ್ಯನಿಗೆ ಸೂರ್ಯ ಮತ್ತು ಚಂದ್ರರನ್ನೆಲ್ಲ ನೀವು ಹೋಲಿಕೆ ಮಾಡ್ತೀರಿ ಮಠದ ಇದರಲ್ಲಿ, ಆದರೆ ನೀವು ಅಲ್ಲಿ ಒಂದು ಜಾತಿ ಅಥವಾ ಒಂದು ಪಂಗಡಕ್ಕೆ ಮಾತ್ರ ನೀವು ಸೀಮಿತವಾಗಿ ಮಾಡ್ತಾ ಇದ್ದೀರಿ. ಇದು ಮುಂದಿನ ನಿಮ್ಮ ನಿಲುವೇನು ಅಂತ ನಾನು ನಿಮಗೆ ಕೇಳಲ್ಲ. ಹಂಗಿದ್ರೆ ಜಾತಿವಾರು ಮಠಗಳು ಇರೋದೇ ತಪ್ಪ? ಜಾತಿ ಅಲ್ಲ, ಈಗ ಚಿತ್ರದುರ್ಗದ ಮುರುಘಾ ಶರಣರು ಮಾಡಿದ್ದು ನನ್ನ ನಂಬಿಕೆ. ಇಂತಿಂಥ ಸಮುದಾಯಕ್ಕೆ ಒಂದೊಂದು ಜಾತಿ, ಇಂತಿಂಥ ಸಮುದಾಯಕ್ಕೆ ಒಂದೊಂದು ಮಠ, ಅದಕ್ಕೊಬ್ಬ ಮಠಾಧೀಶರು. ಸರ್ ಸರ್, ಒಂದು ನಿಮಿಷ. ನೀವು ಹೇಳಿದ್ದು ಜಾತಿವಾರು ಮಠಗಳಿರೋದು ತಪ್ಪು ಅಂತನಾ ಸರ್? ಜಾತಿವಾರು ಮಠಗಳಿರೋದು ತಪ್ಪಲ್ಲ ಸರ್. ಆದರೆ ಅವ್ರನ್ನ ಆದರ್ಶನಾಗಿ ಯಾಕೆ ನೀವು ತಗೊಂತಾ ಇಲ್ಲ? ಕಾವ್ಯ ಹಾಕಿರೋರು ಎಲ್ಲರೂ ಇಡೀ ಮನುಕುಲಕ್ಕೆ ಉಳಿತನ್ನು ಮಾಡಬೇಕು ಅಂತಂದು ಹೇಳ್ಕೊಂಡು ನೀವು ಕಾವ್ಯ ಹಾಕ್ಕೊಂಡು ನೀವು ನಡೀತಾ ಇದ್ದೀರಾ. ಆದರೆ ಸಿದ್ಧಗಂಗಾ ಶ್ರೀಗಳು ಶಿಕ್ಷಣಕ್ಕೆ ಇದ್ನು ಮಾಡ್ತಾ ಇದ್ದಾರೆ, ಗವಿಮಠ ಶ್ರೀಗಳು ಎಲ್ಲೂ ಜಾತಿ ಇದನ್ನು ಹೇಳಲಿಲ್ಲ. ಅದು ಆ ಥರ ನೀವು ಯಾಕೆ ನಡೀತಾ ಇಲ್ಲ ಅಂತ ನಾನು ನಿಮ್ಗೆ ಕೇಳ್ತಾ ಇರೋದು. ನೋಡ್ರಿ, ನಮ್ಮ ಸಿದ್ಧಗಂಗಾ ಮಠದಂಗೆ, ಕೊಪ್ಪಳ ಗವಿಮಠದಂಗೆ, ನಮ್ಮ ಮಠ ಎಲ್ಲ ಜನಾಂಗದ ಮಠ ಆಗಿದ್ದು ನಾನು ಹಂಗೆ ಮಾಡ್ತಿದ್ದೆ. ಇದು ಪಂಚಮಸಾಲಿಗಳ ಉದ್ಧಾರ ಮಠ ಪೀಠ ಸ್ಥಾಪನೆ ಉದ್ದೇಶವೇ ಪಂಚಮಸಾಲಿಗಳಿಗಾಗಿ. ಅದು ನ್ಯಾಯ ಕೊಡಿಸ್ಬೇಕು. ಭಾಳ ಪಂಚಮಸಾಲಿಗಳಿಗಾಗಿ ಪಂಚಮಸಾಲಿ ನಮ್ದು ಇರೋದೇ ಅದು. ನಮ್ಮ ಹೆಸರು ಕೇವಲ ಲಿಂಗಾಯತ ಪೀಠ ಅಂತ ಇದ್ರೆ ನೀವು ಹೇಳಿದ್ರೆ ಎಲ್ಲರೂ ಕರ್ಕೊಂಡು ಹೋಗ್ತಿದ್ವಿ. ನನ್ನನ್ನು ಪೀಠಕ್ಕೆ ಮಾಡಿದವರು, ನನ್ನ ಮಠಕ್ಕೆ ಮಾಡಿದ್ರು ನಮ್ಮ ಪಂಚಮಸಾಲಿಗಳು. ಅದಕ್ಕೆ ನ್ಯಾಯ ಕೊಡಬೇಕಲ್ಲ, ನನ್ನ ಕರ್ತವ್ಯ ಅದು. ಹಾಂ, ಉದಾಹರಣೆಗೆ ನಮ್ಮ ಪೇಜಾವರ ಸ್ತ್ರೀಗಳವರು, ಅವರು ಮಧ್ವ ಪರಂಪರೆಯ ಪೀಠ. ಅವರು ಮಧ್ವ ಜನಾಂಗಕ್ಕೆ ಒಳಿತನ ಮಾಡೋ ಜೊತೆಯಲ್ಲಿ ಅಖಂಡ ಭಾರತೀಯರಿಗೆ ಒಳಿತಾಕೋ ಪ್ರಯತ್ನ ಪಟ್ಟರು. ತಪ್ಪೇನೈತಿ, ಅವ್ರಿಗೆ ಅನ್ಯವಾದ ಧ್ವನಿ ಎತ್ತಾರೆ, ಅವ್ರು ಅನೇಕ ಬಾರಿ ಧ್ವನಿ ಎತ್ತಾರೆ. ಏ, ಅವ್ರಿಗೆ ಯಾಕೆ ಧ್ವನಿ ಎತ್ತಿದ್ರು ನೀವು ಅಂತ ಅನ್ನೋಕ್ಕೆ ಬರೋದಿಲ್ಲ. ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ಆಯಾ ಉದಾಹರಣೆಗೆ ವೀರ್ ಕುಮಾರ್ ಪಾಟೀಲ್ ಅಂತಿದ್ರು, ಜೈನ ಧರ್ಮದ ಸಚಿವರು. ಅವ್ರನ್ನ ತೆಗೆದಾಕಿ ಇಡೀ ಜೈನ ಮುನಿಗಳು ಬೀದಿಗಳು ಹೋರಾಟ ಮಾಡಿದ್ರು. ಏ, ನೀವು ಜೈನ ಮುನಿಗಳಾಗಿ ನೀವು ಎಲ್ಲರನ್ನೂ ಒಂದೇ ನೋಡಬೇಕು, ವೀರ್ ಕುಮಾರ್ ಪಾಟೀಲ್ ಪರವಾಗಿ ಅಷ್ಟೇ ಯಾಕೆ ಮಾತಾಡ್ದು ಕೇಳಿಲ್ಲ. ಅಮ್ಮ ತಮ್ಮ ಸಮಾಜಕ್ಕೆ ಅನ್ಯಾಯವಾದ ಧ್ವನಿ ಅಂತವ್ರ ಕರ್ತವ್ಯ ಅದು. ಅದು ಭಾರತೀಯರ ಸಂಸ್ಕೃತಿ, ಭಾರತೀಯರ ಅಸ್ಮಿತೆ ಅದು. ಅದಕ್ಕೆ ನನ್ನ ನಿಮ್ಗೆ ಹೇಳೋದು ಅರ್ಥನೇ. ಆ್ಯಕ್ಚುಲಿ ಹಳೆ ಮೈಸೂರು ಬಾದ್ರ ಪ್ರಶ್ನೆ ನಿಮ್ಗೆ ಏನಾಗೈತಪ್ಪ ಅಂದರೆ, ಇವರು ಕಾವ್ಯ ಹಾಕೊಂಡರೆ, ಇವರು ಗುರುಗಳಿದ್ದಾರೆ. ನಮ್ಮ ಪೀಠದ ನನ್ನ ಹೆಸರು ಲಿಂಗಾಯತ ಪಂಚಮಸಾಲಿ ಜಗದ್ಗುರು ಮಹಾಪೀಠ. ಅದು ನ್ಯಾಯ ಕೊಡಲೇಬೇಕಿಲ್ಲ, ನಾನು ಕೊಡಲೇಬೇಕು ತಾನೆ. ನಾನು ಕರ್ನಾಟಕದ ವಿಚಾರ ಬಂದಾಗ ಕನ್ನಡದ ಬಗ್ಗೆ ಮಾತಾಡಲೇಬೇಕಲ್ಲ. ಏ, ನೀವು ಕನ್ನಡದ ಸ್ವಾಮಿಗಳಾಗಿ ಅವನಿಗೆ ಬರೀ ಕನ್ನಡದ ಬಗ್ಗೆ ಯಾಕೆ ಮಾತಾಡ್ತೀರಿ, ಮಹಾರಾಷ್ಟ್ರದ ಬಗ್ಗೆ ಯಾಕೆ ಮಾತಾಡಲಿ ನೀವು? ಈಗ ಮಹಾರಾಷ್ಟ್ರ ಕನ್ನಡ ಗಡಿ ವಿವಾದ ಎದ್ದೈತಿ. ನಾನು ಕರ್ನಾಟಕ ಸ್ವಾಮಿ ಕನ್ನಡ ಪರ ಮಾತಾಡ್ಬೇಕಲ್ಲ. ಏ, ಮಹಾರಾಷ್ಟ್ರದಲ್ಲಿ ನಿಮ್ಮ ಭಕ್ತರಿದ್ದಾರೆ, ಮಹಾರಾಷ್ಟ್ರ ಪರ ಯಾಕೆ ಮಾತಾಡಲಿ ಸ್ವಾಮೀಜಿ ತನಕಾಗುತ್ತೆ? ಅದೆಲ್ಲ ಕರೆಕ್ಟ್ ಗುರುಗಳೇ. ಈಗ ಪಂಚಮಸಾಲಿ ಸಂಖ್ಯೆ ಜಾಸ್ತಿ ಇದೆ, ನೀವು ಮಾತಾಡ್ತೀರಿ. ಈಗ ವಾಲ್ಮೀಕಿ ಪೀಠ, ವಾಲ್ಮೀಕಿಗಳಿಗಾಗಿ ವಾಲ್ಮೀಕಿ ಪೀಠ ಹೋರಾಟ ಮಾಡಲಿ, ಕುರುಬರಿಗಾಗಿ ಕನಕ ಪೀಠ ಹೋರಾಟ ಮಾಡಲಿ, ಹಿಂಗೆಲ್ಲ ಆದರೆ ಸಂಖ್ಯೆಯಲ್ಲಿ ತುಂಬಾ ಕಡಿಮೆ ಇರೋರು. ಅಂತ ಸಂಖ್ಯೆಯಲ್ಲಿ ಪೀಠ ಮಾಡಿ ಒಂದು ಒಬ್ಬ ಪೀಠಾಧೀಶನನ್ನು ಕೂಡಿಸುವಷ್ಟು ಕೂಡ ಕ್ಷಮತೆ ಇಲ್ಲದೆ ಇರುವಂತಹ ಸಮುದಾಯಗಳಿದ್ದಾವೆ. ಸರ್ಕಾರ ಮಾಡಿದ ತಪ್ಪಿಲ್ಲ ಸರ್ಕಾರ, ಅದಕ್ಕೆ ಹೇಳ್ತಾನಲ್ಲ, ಸರ್ಕಾರಗಳು ಅಂಥ ಸಮುದಾಯಗಳನ್ನು ಗುರುತಿಸಿ ಸಾಮಾಜಿಕ ನ್ಯಾಯ ಕೊಟ್ಟಿದ್ದರೆ, ಅವ್ರಿಗೆಲ್ಲರಿಗೂ ಅಸಮಾನತೆಯನ್ನು ನಿವಾರಣೆ ಮಾಡಿ ನ್ಯಾಯ ಕೊಟ್ಟಿದ್ದರೆ ಇಷ್ಟೊಂದು ನಾವೆಲ್ಲ ಹೋರಾಟ ಮಾಡೋ ಅವಶ್ಯಕತೆ ಬರ್ತಿರಲ್ಲ. ಈ ಅಸಮಾನತೆ ಉಂಟಾಗಿದ್ದ ಕಾರಣಕ್ಕೋಸ್ಕರವಾಗಿ ಉಳ್ಳವರು ಉಳ್ಳವರು ಆಗ್ತಿದ್ದಾರೆ, ಶ್ರೀಮಂತರು ಶ್ರೀಮಂತರು ಆಗ್ತಿದ್ದಾರೆ, ಬಡವರು ಬಡವರು ಆಗ್ತಿದ್ದಾರೆ. ಯಾರು ಸಮುದಾಯಗಳ ಹೆಸರಿಳ್ಕೊಂಡು ರಾಜ್ಯ ರಾಷ್ಟ್ರಮಟ್ಟದ ನಾಯಕರ ಹತ್ರ ಬೆಳಕಂತ ಉಂಟಾರೆ, ಅದರ ಫಲವನ್ನು ಕೊಟ್ಟಂಥ ಜನ ನಾವು ಹಿಂದುಳ್ಕೊತ ಬಂದೇವಿ. ಹಿಂಗೆ ಹಾಕೋಂತ ಹೋಗಿ ಸಮಾಜದಲ್ಲಿ ಇದು ಮಾಡಿ ಸರ್ಕಾರಗಳ ನೀತಿ ನಿಯಮಗಳು ತಪ್ಪಿದಂಗೆ ಆಗಿದೆಯಲ್ಲ. ಉದಾಹರಣೆಗೆ ಹಿಂದುಳಿದವರಿಗೆ ಪರಿಶಿಷ್ಟ ಜಾತಿಯರು ಪರಿಶಿಷ್ಟ ಪಂಗಡದವ್ರಿಗೆ ಅಷ್ಟೇ ಸರ್ಕಾರ ಮೀಸಲು ಕೊಟ್ಟಿದ್ರೆ ಯಾರು ಪ್ರಶ್ನೆ ಮಾಡೋ ಪ್ರಶ್ನೆ ಮಾಡಿದ್ರು? ನಮ್ಮ ಲಿಂಗಾಯತ ಸಮುದಾಯದಲ್ಲಿರ್ತಕ್ಕಂಥ ಅನೇಕ ಶ್ರೀಮಂತ ಬರೋದೇ ಅದು, ಅವ್ರಿಗೆ ಕೊಟ್ಟಿರಿ ಅಂದ್ರೆ ನಮಗೂ ಕೊಡ್ರಿ, ಕೊಟ್ಬಿಟ್ರಿ. ಅದಕ್ಕೆ ಏನಾಯ್ತಲ್ಲ, ಅಸಮಾನತೆ ಉಂಟಾಯಿತು. ಓಕೆ, ಅಸಮಾನತೆ ಏನು, ಅವರು ಶ್ರೀಮಂತ ಸಮುದಾಯಗಳಿಗೆ ಮೀಸಲಾತಿ ಕೊಟ್ಟಿರಿ, ನಾವು ಕೃಷಿಕರದವಿ ಕೂಲಿ ಕಾರ್ಮಿಕರು ನಮಗೆ ಯಾಕೆ ಕೊಟ್ಟಿಲ್ಲ?
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.